ಸಮಯ ಉಂಟು ಆದ್ರೆ ಗೊತ್ತಾದಿತ್ತು ತಡವಾಯ್ತಲ್ಲ ಪುಣ್ಯಾತ್ಮ. ಯಾಕೆ ಈಗಾಗಲೇ ಬಂದು ಹೇಳಿದ್ರಲ್ಲ ತಾಯಿಯಾದಂತ ಚಿತ್ರಾಂಗದ ದೇವಿ, ಮಗು ನೀವು ಹೊರಟದ್ದು ಪಾರ್ಥನ ಕೂಡ ಯುದ್ಧಕ್ಕಾಗಿ. ಅವರು ಸಾಮಾನ್ಯನವರಲ್ಲ, ಅರ್ಧವೀರ ಮಾರ್ತಾಂಡರು ಮಾತ್ರವಲ್ಲ, ಮೂರು ಲೋಕವನ್ನು ಜಯಿಸಬಲ್ಲಂತಹ ಪರಾಕ್ರಮಿಗಳು. ಆ ಕಾಲಕ್ಕೆ ನಾನೇ ಕೇಳಿದೆ, ಅಮ್ಮ ಯಾಕೆ ಪಾರ್ಥನನ್ನು ಹೊಗಳುವೆ? ಹೌದಲ್ಲ, ಆ ಕಾಲಕ್ಕೆ ಅವರಾಡಿದಂತಹ ಮಾತು ನಿನ್ನ ಜನ್ಮಕ್ಕೆ ಕಾರಣೀಭೂತರಾದವರು. ಏನಯ್ಯೋ ಹುಳು ವಿಚಿತ್ರಾಂಗದೆಯರ ಮಾತನ್ನು ಕೇಳಿ ನನಗೂ ಬಹಳ ಆಶ್ಚರ್ಯವಾಯಿತು. ಒಂದು ಗುರುತನ್ನು ಕೊಟ್ಟು ಅವರು ಹೋಗಿದ್ದಾರಂತೆ. ಆ ಬಳಿಕ ತಾಯಿಯಿಂದ ತಿಳಿದೆ. ಹೌದು, ನನಗೆ ಮೊದಲೇ ಗೊತ್ತಿಲ್ಲ. ಆಯ್ತು, ನಿಮಗೆ ಮೊದಲು ಹೇಳಲಿಕ್ಕೆ ಇಷ್ಟು ಅನರ್ಥ ಆಗ್ಲಿಕ್ಕೆ ಇಲ್ಲ. ಯಾಕೆ ತಂದೆ ಯಾರು ಅಂತ ತಾಯಿ ಆದವಳು ಹೇಳಬೇಕು, ಹೇಳಬಾರದು. ಸರಿ ಹೋಯ್ತು, ಇದು ಯೋಚನೆ ಈಗ ತಪ್ಪಾಗಿದೆ. ತಪ್ಪು ತಪ್ಪನ್ನು ತಿದ್ದಿಕೊಳ್ಬೇಕಲ್ಲ. ಹೇಗೆ ಹೇಳಿ ಆಯ್ತಲ್ಲ, ತಾಯಿ ಮಾಹಿತಿನಿಂದ ನಿನಗೆ ಗೊತ್ತಾಯ್ತು ಅಂತ ಅಲ್ಲಿ ಹೇಳಿದ್ರೆ ಸಾಕು. ಅಷ್ಟೇ ತಾನೇ, ಈಗಲೇ ಬರದ ಸಿದ್ಧತೆಯನ್ನು ಮಾಡ್ತಾ. ಸ್ವೀಕರಿಸಬೇಕು.
ಮಗನೇ ಅಂದ್ರೆ ಅವ್ರ ಬೇಡಿ ಈಗ ಹಾಗೆ ಮಗ ಅಂತ ಗೊತ್ತಾಗ
ಅಂತ ಒಪ್ಪಿಕೊಂಡು ಆಯ್ತಲ್ಲ. ಎಲ್ಲಿ ಒಪ್ಪಿದ್ದು ಮತ್ತೆ? ಯಾರ ಈ ಜನಗಳ ಮುಂದೆ ಒಪ್ಪಿ? ಈಗ ಜನಗಳ ಮುಂದೆ ಹೇಳ್ಬೇಕು, ಶಪಥ ಮಾಡಿದ್ದಾರೆ, ಬಾಯಲ್ಲಿ ಹೇಳಿದ್ದಾರೆ ಅಂತ. ಹಾಗಾದ್ರೆ ಅರ್ಜುನ ಮತ್ತು ಚಿತ್ರಾಂಗದ ಮಗ ಅಪ್ರೂವಲ್ಲ. ಹೌದು ಹೌದು, ಸ್ಪಷ್ಟವಾಗಿ ತಿಳಿಯಿತು. ತಾಯಿಗೆ ಬಂದ ಕಳಂಕವನ್ನು ನಿವಾರಣೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಕಾಡಾ ಕಾಡಿ ಗೌರವನ್ನೇನೋ ಕೊಟ್ಟೆ, ಆದರೆ ನಾನೇ ನಿಮಗೆ ಮರಣ ಸದೃಶರಾಗ್ತೇನೆ ಎನ್ನುವುದಾಗಿ ದೇವರಾಡಿದ ಮಾತಿನಿಂದ ಈಗ ವೇದ್ಯವಾಯಿತು. ನಾ ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು. ಇದರಿಂದ ನಿನ್ನ ಯಾವುದೇ ತೊಂದರೆ ಇರಲಿಲ್ಲ, ಯಾವುದೇ ತಪ್ಪಿಲ್ಲ. ಶಾಪದ ನಿವಾರಣೆ ಆಗಬೇಕಾದ್ರೆ ನಿನ್ನಿಂದಲೇ ಹತನಾಗಬೇಕಾಯಿತು. ಎಂಬಲ್ಲಿಗೆ ಇಲ್ಲಿಗೆ ಮುಂದೆಯಾಗುವುದಲ್ಲ, ನಾವೆಲ್ಲರೂ ಕೂಡ ಬಂದವರಿದ್ದೇವೆ. ಇಲ್ಲಿಗೆ ಬಂದವರು ಇಂದು ನೀವೇನೋ ಇದ್ದು ಹೋಗಬೇಕು. ಈ ಬಬ್ರುವಾಹನೊಂದಿಗೆ ಕಾಲವನ್ನು ನಾವೆಲ್ಲರೂ ಕಳೆಯೋಣ ದೇವರೇ. ಈಗ ನನ್ನ ಒಂದು ಕೇಳಿಕೆ, ಏನು ಕೇಳ ಬರ್ತೀರಿ? ನಾನೇನು ಮಾಡ್ಬೇಕು ಮುಂದೆ? ನೀನು ಇನ್ನು ಮುಂದಕ್ಕೆ ಕುದುರೆಯನ್ನು ಬಿಟ್ಟು ಬಿಡಬೇಕು. ಕಾಣಿಗೆ ಬಿಸಬೇಕು. ಅಯ್ಯೋ ಕೊಡು, ಆಮೇಲೆ ಈ ಕಥೆಗೆ ಎಂಬಲ್ಲಿಗೆ ಈ ಕಥಾನಕವು ವಿಜಯವಾಹಿನಿ ಎಂಬಂತಹ ಕಥಾನಕವನ್ನು ದೃಢಗೊಂಡಿತು. ಈ ಆಖ್ಯಾನವನ್ನು ಯಾರು ಕಣ್ಣಾರು ನೋಡಿಕೊಂಡು ಕಣ್ಣು ತುಂಬಿಸಿಕೊಂಡರು, ಯಾರು ಆಡಿದರು, ಯಾರು ಆಡುವುದಕ್ಕೆ ನೆರವು ಮಾಡಿಕೊಟ್ಟರು, ಅವರೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಿರುವಂತಹ ಕಡೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಆ ಮಹಾಗಣಪತಿಯವರು ಸಕಲ ಆಯುಷ್ಯ ಆರೋಗ್ಯ ನೆಮ್ಮದಿಯ ಭಾಗ್ಯವನ್ನಿತ್ತು ಕರುಣಿಸಲಿ ಎಂದು ಆರಿಸಿಕೊಳ್ಳುತ್ತಾ ಈ ಕಥಾನಕಕ್ಕೆ ಮಂಗಳ ಗೀತೆಯನ್ನು ಹಾಡುವರೆ ಸಭಿಕರಲ್ಲಿ ಅಪ್ಪಣೆಯನ್ನು ಕೇಳುತ್ತೇವೆ. Thank you.